ಮುರುಕು ಮನೆಯಲ್ಲಿ ಜೀವಿಸುತ್ತಿರುವ ಅಸಹಾಯಕ ಕುಟುಂಬ ದುಸ್ಥಿತಿಯಲ್ಲಿರುವ ಮನೆಯಲ್ಲಿ ದಿನನಿತ್ಯವೂ ಭಯದಿಂದ ಜೀವನ ಪಂಚಾಯತ್ನಿಂದ ಸಿಗಬೇಕಾದ ಸವಲತ್ತುಗಳಿಂದ ವಂಚಿತವಾದ ಕುಟುಂಬ ಜನಪ್ರತಿನಿಧಿಗಳು ಕೂಡ ತಮ್ಮತ್ತ ಗಮನ ಹರಿಸುತ್ತಿಲ್ಲ ಎಂದ ಗೀತಾ ಕುಟುಂಬ ದುಸ್ಥಿತಿಯಲ್ಲಿರುವ ಮನೆಯ ಹಂಚು ಪಕ್ಕಾಸು ಹಾಗೂ ಗೋಡೆಗಳು ಮಳೆಗಾಲ ಬಂತೆಂದರೆ ಸಾಕು ಉಳ್ಳವರು ತಮ್ಮ ಮನೆಗೆ ಬೇಕಾದ ವ್ಯವಸ್ಥೆಯನ್ನು ಬೇಗನೆ ಮಾಡಿ ಮುಗಿಸುತ್ತಾರೆ ಆದರೆ ಒಂದು ತುತ್ತು ಅನ್ನಕ್ಕಾಗಿ ಪರದಾಡುವಂಥ ಸ್ಥಿತಿಯಲ್ಲಿರುವ ಬಡವರು ಮಾತ್ರ ಹೊಟ್ಟೆ ತುಂಬಿಸುವುದು ಹೇಗೆ ಎಂಬುದು ಚಿಂತೆ ಇರುವಾಗ ಮನೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಕಷ್ಟವಾಗುತ್ತದೆ ಇಂತಹ ಸ್ಥಿತಿಯಲ್ಲಿ ಇರುವಲ್ಲಿನಲ್ಲೊಂದು ಅಸಹಾಯಕ ಕುಟುಂಬವು ಇಂದೋ ನಾಳೆಯೋ ಬಿದ್ದು ಹೋಗಲಿರುವ ಮನೆಯಲ್ಲಿ ಜೀವನವನ್ನು ಸಾಗಿಸುತ್ತಿರುವ ಚಿಂತಾಜನಕ ಸ್ಥಿತಿ ಕಂಡುಬಂದಿದೆ ಮೂಡುಬಿದಿರೆಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಇರುವೈಲ್ ಗ್ರಾಮದ ದಡ್ಡೆಗುರಿಯಲ್ಲಿರುವ ಗೀತಾ ಎಂಬ ಮಹಿಳೆಯು ತನ್ನ ಇಬ್ಬರು ಮಕ್ಕಳೊಂದಿಗೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಗಂಡನನ್ನು ಕಳೆದುಕೊಂಡಿರುವ ಗೀತಾ ಕಾಡಿನಿಂದ ಬೀಳುಗಳನ್ನು ತಂದು ಅದರಿಂದ ಬುಟ್ಟಿಗಳನ್ನು ತಯಾರಿಸಿ ನಂತರ ಮಾರಾಟ ಮಾಡಿ ಅದರಿಂದ ಬರುತ್ತಿರುವ ಆದಾಯದಿಂದ ತನ್ನಿಬ್ಬರು ಮಕ್ಕಳನ್ನು ಸಾಕುತ್ತಿದ್ದಾರೆ ಪ್ರಸ್ತುತ ಎಲ್ಲ ಸೌಲಭ್ಯ ಸವಲತ್ತುಗಳು ಸರ್ಕಾರದಿಂದ ದೊರೆಯುತ್ತಿದ್ದರೂ ಆ ಸವಲತ್ತುಗಳನ್ನು ಪಡೆದುಕೊಳ್ಳಲು ವಿವಿಧ ದಾಖಲೆಗಳನ್ನು ನೀಡಬೇಕಾಗುತ್ತದೆ ಆದರೆ ಆರ್ಥಿಕವಾಗಿ ಹಿಂದುಳಿದಿರುವ ಗೀತಾ ಅವರ ಕುಟುಂಬವು ತಮಗೆ ಮನೆಗೆ ಬೇಕಾದ ದಾಖಲೆಗಳನ್ನು ಮಾಡಿಸಿಕೊಳ್ಳದಿರುವುದರಿಂದ ಮನೆ ನಿರ್ಮಾಣಕ್ಕೆ ಪಂಚಾಯತ್ನಿಂದ ಸಿಗಬೇಕಾದ ಸವಲತ್ತುಗಳಿಂದ ವಂಚಿತವಾಗಿದ್ದಾರೆ ಗೀತಾ ಅವರ ಇಬ್ಬರು ಮಕ್ಕಳಲ್ಲಿ ದುಡಿಯೋ ವಯಸ್ಸಿನವನಾಗಿರುವ ಮಗ ಕೊರೋನಾ ಸಂದರ್ಭದಲ್ಲಿ ದೃಷ್ಟಿ ಕಳೆದುಕೊಂಡು ಯಾವುದೇ ಕೆಲಸ ಕಾರ್ಯಗಳಿಗೆ ತಾಯಿಯನ್ನು ಅವಲಂಬಿಸಬೇಕಾದ ಪರಿಸ್ಥಿತಿಯಲ್ಲಿದ್ದಾನೆ ಇತ್ತ ಮಗಳು 9ನೇ ತರಗತಿಯನ್ನು ಕಲಿಯುತ್ತಿದ್ದು ಮನೆಯ ಕಷ್ಟ ನೋಡಲಾರದೆ ಶಾಲೆ ಬಿಟ್ಟು ಮನೆಯಲ್ಲಿಯೇ ಉಳಿದುಕೊಂಡಿದ್ದಾಳೆ ಮನೆಯ ಹಂಚು ಪಕ್ಕಾಸುಗಳು ಗೋಡೆಗಳು ದುಸ್ಥಿತಿಯಲ್ಲಿದ್ದು ದಿನನಿತ್ಯವೂ ಭಯದಿಂದ ಜೀವನವನ್ನು ಸಾಗಿಸುವಂತಾಗಿದೆ ಒಂದು ಹೊತ್ತಿನ ಊಟಕ್ಕೆ ಆ ಬಡ ಕುಟುಂಬ ಕಷ್ಟಪಡುವಂತಾಗಿದೆ ಗೀತಾ ಕುಟುಂಬ ದಿನನಿತ್ಯದ ಜೀವನ ನಡೆಸಲು ಕಷ್ಟಪಡುತ್ತಿದ್ದಾರೆ ಇಂತಹ ಪರಿಸ್ಥಿತಿಯ ಮಧ್ಯೆ ತಮ್ಮ ಮನೆ ಯಾವಾಗ ಬೀಳುತ್ತದೆ ಎಂಬ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ ಈ ಬಗ್ಗೆ ಪಂಚಾಯತ್ನ ಗಮನಕ್ಕೆ ತಂದಾಗ ಅವರಲ್ಲಿ ಸರಿಯಾದ ದಾಖಲೆಗಳಿಲ್ಲ ಎಂದು ಹಾರಿಕೆಯ ಉತ್ತರ ನೀಡುತ್ತಾರೆ ಚುನಾವಣೆಯ ಸಂದರ್ಭದಲ್ಲಿ ಕೆಲಸ ಮಾಡಿಕೊಡುವುದಾಗಿ ಭರವಸೆ ನೀಡಿ ಜನಪ್ರತಿನಿಧಿಗಳು ಈಗ ತಮ್ಮತ್ತ ತಿರುಗಿಯೂ ನೋಡುತ್ತಿಲ್ಲವೆಂದು ಗೀತಾ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಗೀತಾ ಕುಟುಂಬಕ್ಕೆ ಯಾವುದೇ ಸರ್ಕಾರದ ಸವಲತ್ತುಗಳು ದೊರಕುತ್ತಿಲ್ಲ ಯಾವುದೇ ಸವಲತ್ತುಗಳನ್ನು ಪಡೆದುಕೊಳ್ಳಲು ಗೀತಾ ಅವರೇ ಓಡಾಡಿ ಅರ್ಜಿಗಳನ್ನು ಸಲ್ಲಿಸಬೇಕು ನೆರೆಹೊರೆಯವರಾದ ಶ್ರೀಕಾಂತ್ ಕುಟುಂಬ ದಿನನಿತ್ಯದ ಜೀವನಕ್ಕೆ ಅಕ್ಕಿ ದಿನಸಿಗಳನ್ನು ನೀಡಿ ಸಹಕರಿಸುತ್ತಿದ್ದಾರೆ ಈ ಬಡ ಕುಟುಂಬದ ಕಷ್ಟ ನೋಡಲಾರದ ಶ್ರೀಕಾಂತ್ ಸರ್ಕಾರದ ಸಿಗುವ ಸವಲತ್ತುಗಳು ಸಿಗಬೇಕೆನ್ನುವ ನಿಟ್ಟಿನಲ್ಲಿ ಪಂಚಾಯತ್ನಲ್ಲಿ ಮಾತುಕತೆ ನಡೆಸಿದ್ದಾರೆ ಈ ಬಡ ಕುಟುಂಬಕ್ಕೆ ನೆರವಾಗುವ ಸಹೃದಯಗಳು ಈ ಕೆಳಗಿನ ಅಕೌಂಟ್ ನಂಬರ್ಗೆ ತಮ್ಮಲ್ಲಿ ಸಾಧ್ಯವಾದಷ್ಟು ಧನ ಸಹಾಯ ಮಾಡುವಂತೆ ಕೋರಿದ್ದಾರೆ